ಹಾಯ್ ನಮಸ್ಕಾರ. ಯಾರಾದರೂ ಒಬ್ಬರು ಲೈವ್ಗೆ ಬಂದ ತಕ್ಷಣ ಅವ್ರ ಹತ್ರ ಮಾತಾಡ್ತಾ ಇವತ್ತಿನ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಓಕೆ, ಇಬ್ಬರು ಬಂದಿದ್ದಾರೆ ಲೈವ್ಗೆ. ಬರ್ತಾ ಲವ್ ಇಮೋಜಿ ಕೊಟ್ಬಿಟ್ರು, ತುಂಬ ಥ್ಯಾಂಕ್ ಯು. ಸೋಹನ್ ಕುಮಾರ್ ಹೆಗ್ಡೆ ಅವರಿಗೆ ನಮಸ್ಕಾರ. 10 ಜನ ಆದರು, 18 ಜನ ಆದರು, 24 ಜನ ಆದರು. ಉದಯ ಶಂಕರ್ ಆಚಾರ್ಯ ನಮ್ಮ ಮಿತ್ರರು, ಭಾಳ ಚಟುವಟಿಕೆ ಇರುವಂಥ, ಕ್ರಿಯಾಶೀಲತೆ ಇರುವಂಥ, ಚಿಕಿತ್ಸಕ ದೃಷ್ಟಿಯಿಂದ ಕಾಮೆಂಟ್ ಮಾಡುವಂತಹ, ಯಾವುದೇ ವಿಚಾರವಾದರೂ ಕೂಡ ಮುಲಾಜಿಲ್ಲದೆ ಮಾತಾಡುವಂಥ ಒಬ್ಬ ಮನುಷ್ಯ. ನಮ್ಮ ಕಾರ್ತೇಶ್ ಪುತ್ರನ್ ಕೋಟ, ನನ್ನ ಶಿಷ್ಯ, ನನ್ನ ತಮ್ಮ, ಪ್ರೀತಿ ಪಾತ್ರ ಹುಡುಗ. ಶೋಧನ್ ಜೈ ನಮಸ್ಕಾರ. ಹಾಯ್. ಗೋಪಾಲ್ ಸೂರಜ್ ಶೆಟ್ ನಮಸ್ಕಾರ. ಶ್ರೀಮತಕ್ಕ ನಮಸ್ಕಾರ. ಶ್ರೀಮತಕ್ಕ ಕಾಯ್ತಾ ಇದ್ದ ಅಂತೇಳಿ ನಮಸ್ಕಾರ ಅಣ್ಣ. ಸುಬ್ರಹ್ಮಣ್ಯ ಸುನಿಲ್ ಪಾಂಡೇಶ್ವರ್, ಒಂದು ಬಹಳ ರೋಚಕವಾದ ಹೆಸರು ಸುನಿಲ್ ಪಾಂಡೇಶ್ವರ್ ಅಂತ ಹೇಳಿದರೆ, ನಮ್ಮ ಟೆಕ್ನಿಕಲ್ ಟೀಮ್ನ ಒಂದು ಚೀಫ್. ಶರತ್ ಶೆಟ್ರ ನಮಸ್ಕಾರ. ಮೊಳಹಳ್ಳಿ ಶರತ್ ಅಣ್ಣ. ಜಗದೀಶ್ ಶೆಟ್ರೆ ನಮಸ್ಕಾರ. ಪ್ರಶಾಂತ್ ಪೂಜಾರಿ ನಮಸ್ಕಾರ. ಶರತ್ ಶೆಟ್ಟಿ ಗಿರವಾಡಿಗೆ ನಮಸ್ಕಾರ. ಏನು ಗಿರವಾಡಿ ಆರಾಮ? ಅಭಿಮತ ಸಂಭ್ರಮಕ್ಕೆ ನಾವು ದಿನ ನಿಗದಿಯನ್ನು ಮಾಡಿದ್ದೀವಿ ಇವತ್ತು. ಶರತ್ ಇನ್ನೊಂದು 2-3 ದಿನದಲ್ಲೇ ಅದರ ಬಗ್ಗೆ ಎಲ್ಲ ದೊಡ್ಡ ಚರ್ಚೆ ಸ್ಟಾರ್ಟ್ ಮಾಡೋಣ. ಅಭಿಮತ ಸಂಭ್ರಮ ಹೆಂಗೆ ಏನು ಅಂತ. ನಮ್ಮ ಕುಶುಕುಮಾರ್ ಲೈವಲ್ ಇದ್ದಾರೆ. ಅಜಿತ್ ಶೆಟ್ಟಿ ಕಿರಾಡಿ ನಮ್ಮ ಲೀಡರ್, ನಮ್ಮ ನಾಯಕರು, ಜೈ ಭಾರ್ಗವ್ ಬಳಗದ ಒಂದು ಗಟ್ಟಿ ಆಳು, ಸಾಕಷ್ಟು ದೊಡ್ಡ ದೊಡ್ಡ ಹೋರಾಟಗಳನ್ನು ಸಂಘಟನೆ ಮಾಡುವಂಥ. ಮತ್ತೆ ಅಜಿತ್ ಶೆಟ್ಟಿ ಕಿರಾಡಿ ಅಂತ ಹೇಳಿದ್ರೆ ಕರಾವಳಿ ಒಂದು ಗಟ್ಟಿ ಧ್ವನಿ. ರೈಲ್ವೆ ಹೋರಾಟಗಳಿರ್ಬೋದು, ಯಾವುದೇ ಹೋರಾಟಗಳಿರ್ಬೋದು, ಅಲ್ಲಿ ಕರಾವಳಿಯ ವಿಷಯ ಬಂದಾಗ ಅಜಿತ್ ಶೆಟ್ಟಿ ಕಿರಾಡಿ ಅವರು ಬರ್ತಾರೆ. ನಾವೆಲ್ಲ ಒಟ್ಟಿಗೆ ಅಣ್ಣ ತಮ್ಮಂದ್ರು. ನಮ್ಮ ಅಶ್ವಿನ್ ಅಕ್ಕ ಇದ್ದಾಳೆ ಇವತ್ತು. ಉದಯಣ್ಣ ಇದ್ದಾಳೆ, ನಮಸ್ಕಾರ ಉದಯಣ್ಣ. ಸುಧೀರ್ ಶೆಟ್ರೆ ಬಾಂಬೆಯಿಂದ ನಮಸ್ಕಾರ. ಪ್ರಸಾದ್ ಶೆಟ್ರು ಕುಂದಾಪುರದವ್ರು ನಮಸ್ಕಾರ. DC ಉಮೇಶ್ ಶೆಟ್ರೆ ದೊಡ್ಡ ನಮಸ್ಕಾರ. ಇದು ಯಾವ ಥರ ಅಂತ ಗೊತ್ತಾಯಿಲ್ಲ ನನಗೆ, ಇರಲಿ. ಶ್ರೇಯಸ್ ಜೈ ನಮಸ್ತೆ, ನಮಸ್ಕಾರ ಸರ್. ಸುಧಿ ಆಚಾರ್ಯ ಅವ್ರು ನಮಸ್ಕಾರ. ಒಳ್ಳೆ ಟೆಂಪರಲ್ಲಿದೆ ಇವತ್ತು, 300 ಜನ ಬಂದ್ಬಿಟ್ಟಿದ್ದಾರೆ ಲೈವ್ಗೆ. ಧನ್ಕೀರ್ತಿ ಅವರು ಇದ್ದಾರೆ, ನಮಸ್ಕಾರ. ನಮಸ್ತೆ ಗಿಲಿಯಾರ್. ಮಯೂರ್ಕೀರ್ತಿ, ಓ ನಮಸ್ಕಾರ ವಕೀಲರೇ, ನಮಸ್ತೆ. ಚಂದ್ರಶೇಖರ್ ಶೆಟ್ರೆ ನಮಸ್ಕಾರ. ಫೋನ್ ಮಾಡೋಕೆ ಎಲ್ಲ ಮಾಡ್ತೀವಿ ಕಡೆಗೆ. ಕರುಣಾಕರ್ ಜೈನ್ ಇದ್ದಾರೆ, ನಮ್ಮ ಆಪ್ತರು. ರುಡ್ಸೆಟ್ನಲ್ಲಿ ನೂರಾರು ಮಕ್ಕಳ ಭವಿಷ್ಯವನ್ನು ರಚಿಸುವಂಥ ಒಂದು ಶಕ್ತಿಶಾಲಿ ಒಂದು ತಂಡ ಅದು ರುಡ್ಸೆಟ್ದು. 5-6 ಲಕ್ಷ ಜನರಿಗೆ ತರಬೇತಿಯನ್ನು ಕೊಟ್ಟು ಅವರು ಸ್ವಂತ ಕಾಲ ಮೇಲೆ ನಿಲ್ಲುವಂತಹ ಒಂದು ಕೆಲಸವನ್ನು ಮಾಡಿದಂಥದ್ದು ಧರ್ಮಸ್ಥಳದ ಒಂದು ಸಂಸ್ಥೆ. ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಅವರು ಮಾಡಿದಂಥ ಒಂದು ಕ್ರಾಂತಿಕಾರಿ ಕೆಲಸದ ಬಗ್ಗೆಯೂ ಕೂಡ ಟೀಕೆ ಮಾಡುವಂಥ ಪರಿಸ್ಥಿತಿ, ಅದನ್ನು ಟೀಕೆಗೆ ಒಳಪಡಿಸುವಂಥ ಒಂದು ಕುತ್ಸಿತ ಮನೋಸ್ಥಿತಿ, ಅದನ್ನು ಇವತ್ತು ನಾವು ಎದುರಿಸ್ತಾ ಇದ್ದೀವಿ. ಬಡ್ಡಿ ಮಾಫಿಯಾ ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ. ನಾನು ನಿನ್ನೆ ಒಬ್ಬರಿಗೆ ಫೋನ್ ಮಾಡಿ ಕೇಳಿದೆ, ಏನ್ರಿ ನಿಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಬಡ್ಡಿ ಜಾಸ್ತಿ ಅಂತೆ, ಎಷ್ಟು ಪರ್ಸೆಂಟ್ ಬಡ್ಡಿ ಅಂತ ಕೇಳಿದೆ. 13.5% ಬಡ್ಡಿ. ಪರ್ಸನಲ್ ಲೋನಿಗೆ ಬ್ಯಾಂಕಲ್ಲಿ ಎಷ್ಟು ಪರ್ಸೆಂಟ್ ಬಡ್ಡಿ ಇವ್ರು ಕೇಳ್ಕೊಬೇಕು. ಇವರೇನಾದರೂ ಕೊಡ್ತಾರಾ ಬಡ್ಡಿನ? ಅದು ದುಡ್ಡು ಬೇಕು, ಏನೂ ಇಲ್ಲ, ಯಾವ ಡಾಕ್ಯುಮೆಂಟು ಇಲ್ಲ. 1 ಲಕ್ಷ 5 ಲಕ್ಷ ತನಕ ಕೊಡ್ತಾರೆ. ಅದಕ್ಕೆ ಜಾಮೀನ್ದಾರ್ ಯಾರು? ಧರ್ಮಸ್ಥಳ ಸಂಸ್ಥೆಯವರು. 15,000 ಕೋಟಿ ಟರ್ನ್ ಓವರ್ ಮಾಡ್ತಾ ಇದೆ. ಅಲ್ಲಿ ಇವರು ಸರ್ವಿಸ್ ಚಾರ್ಜ್ ಅಂತೇಳಿ ತಗೊಂಡು 30,000 ಜನ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಂಬಳಕ್ಕೆ. ಈ ವ್ಯವಸ್ಥೆಗಳನ್ನು ಒಂದು ಅಚ್ಚುಕಟ್ಟಾಗಿ ತಗೊಂಡು ಹೋಗ್ಲಿಕ್ಕೆ ಆ ಕಾರಣಕ್ಕೋಸ್ಕರ ವೀರೇಂದ್ರ ಹೆಗ್ಗಡೆ ಅವರಿಗೆ ಬೇರೆ ಬೇರೆ ಸಂಸ್ಥೆಗಳು ಗುರುತಿಸಿ ಗೌರವಿಸಿವೆ. ಇವತ್ತು ಕೂಡ ಒಂದು ಪ್ರಶಸ್ತಿಯನ್ನು ಅವರು ಸ್ವೀಕಾರ ಮಾಡಿದರು. ಗ್ರಾಮಾಭಿವೃದ್ಧಿ ಯೋಜನೆ ಅನ್ನೋದು ಒಂದು ದೊಡ್ಡ ಒಂದು ಕ್ರಾಂತಿಕಾರಿ ಚಿಂತನೆ. ಅದರ ಹಿಂದೆ ದೊಡ್ಡ ಒಂದು ಸರ್ಕಾರ ಮಾಡಬಹುದಾದಂಥ ಕಾರ್ಯ ಇದೆ. ಆರ್ಥಿಕವಾಗಿ ಈ ಲಕ್ಷಾಂತರ ಜನರನ್ನ ಸ್ವಾವಲಂಬನೆಗೆ ತಂದಂಥ ಒಂದು ವ್ಯವಸ್ಥೆ ಅದು. ಅದೊಂದು ಗ್ರಾಮ ಶಕ್ತಿಯ ಅಥವಾ ಸ್ತ್ರೀ ಶಕ್ತಿಯ ಒಂದು ದೊಡ್ಡ ವಿಸ್ಮಯ ಅದು. ಅದ್ರ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಸುಳ್ಳು ಫೇಕ್ ಬೇಕು ಕಥೆಗಳನ್ನು ಹೇಳಿ. ನಾನಿವತ್ತು ಬ್ಲಾಸ್ಟಿಂಗ್ ಅಂತೇಳಿ ಹೇಳಿದೆ, ತುಂಬ ಜನರಿಗೆ ಒಂದು ಕುತೂಹಲ. ನಮಸ್ಕಾರ ದೋಸ್ತ್ ಅಂತೇಳಿ ನಮ್ಮ ಪ್ರವೀಣ್ ಅಣ್ಣ ಶಾನ್ಕಟ್ ನಮಗೆ ಯಾವತ್ತು ಸಪೋರ್ಟ್ ಮಾಡುವ, ತಪ್ಪಿದ್ರೆ ಬೈಯುವ, ಸರಿ ಇದ್ರೆ ಸರಿ ಅಂತ ಹೇಳುವ ಒಬ್ಬ ಆಪ್ತ ಗೆಳೆಯ ಶಾನ್ಕಟ್ ಪ್ರವೀಣ್ ಅಣ್ಣ. ಕಾರ್ಕಡ ಜಗದೀಶ್ ಆಚಾರ್ಯ ನಮಸ್ಕಾರ. ಕಿಶೋರ್ ಅರಿಗರೆ ನಮಸ್ತೆ. ಜೈ ಗಿಲಿಯಾರ್ ಬೇಡ, ಅದೆಲ್ಲ ನಿಲ್ಲಲ್ಲ, ಸತ್ಯಮೇವ ಜಯತೆ ಹೇಳಿ. ಎಲ್ರಿಗೂ ನಮಸ್ಕಾರ. ನಾನು ಪಟಾಕಿ ಅಂಗಡಿ ಇಡೋಣ ಅಂತ ಇದ್ದೀನಿ, ಅದು ಬ್ಲಾಸ್ಟಿಂಗ್ ನ್ಯೂಸ್ ಫಸ್ಟ್. ಈ ಸಾರಿ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಅಂಗಡಿ ಇಡಬೇಕು ಅಂತಿದ್ದೀನಿ. ಸೊ ಆ ಬಗ್ಗೆ ಇವತ್ತು ಲೈವ್ ಮಾಡಿ ಮಾತಾಡ್ತಿದ್ದೀನಿ. ಇದು ನೀವು ನಂಬ್ತೀರಾ? ನಂಬಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಪಟಾಕಿ ಹೊಡೆಯಲ್ಲ. ಪಟಾಕಿ ಹೊಡೆಯೋದಿದ್ರೆ ಗಿರೀಶ್ ಮಟ್ಟಣ್ಣನವರು ಬ್ಲಾಸ್ಟಿಂಗ್ ಆಗದೆ ಇರುವಂತ ಒಂದು ಟುಸ್ ಬಾಂಬ್ ಅನ್ನ ವಿಧಾನಸೌಧದಲ್ಲ ಶಾಸಕರ ಭವನದಲ್ಲಿ ಇಡ್ಲಿಕ್ಕೆ ಹೋದಂತ ಒಬ್ಬ ಟುಸ್ ಬಾಂಬರ್ ಗಿರೀಶ್ ಮಟ್ಟಣ್ಣನವರು. ಸೌಜನ್ಯ ಮ್ಯಾಟರ್ ಬಗ್ಗೆ ನಾನು ಮಾತಾಡೋದಿಲ್ಲ ಅಂತ ಹೇಳಿದ್ದೀನಿ, ಆದರೂ ಕೂಡ ಈ ಗಿರೀಶ್ ಮಟ್ಟಣ್ಣನವರು ಮಾತಾಡುವ ಅಸಹ್ಯವನ್ನ ಕೇಳಿಸಿಕೊಂಡು ಸುಮ್ಮನೆ ಇರಲಿಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಎಂತದ್ರಿ ಒಂದು ಒಂದು ಲಾಜಿಕ್ ಇಲ್ಲದೆ ಬಾಂಬನ್ನ ಅಲ್ಲಲ್ಲಿ ಬ್ಲಾಸ್ಟ್ ಮಾಡ್ತಾ ಇದ್ದಾನಲ್ಲ ಆ ಮನುಷ್ಯ. ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅಂತ ಅನ್ಸದೇ ಇಲ್ಲ ಮನುಷ್ಯಂಗೆ. ಅಸಹ್ಯ ಆಗತ್ತೆ, ಕೇಳಿದ್ರೆ ಅಸಹ್ಯ ಆಗತ್ತೆ. ಗಿರೀಶ್ ಮಟ್ಟಣ್ಣನವರ್ ಎನ್ನುವ ಮನುಷ್ಯಂಗೆ ಈ ವಿಡಿಯೋನ ತಲುಪಿಸಬೇಕು ನೀವು. ಅಲ್ರಯ್ಯ, ಏನ್ ಕತೆ ಇದು? ಸೌಜನ್ಯಳ ಹೆಸರಲ್ಲಿ ಜನರ ದಾರಿ ತಪ್ಪಿಸುವಂತಹ, ಜನರಿಗೆ ಸುಳ್ಳನ್ನ ಹಾಕುವಂತ ಒಂದು ವಿಷವರ್ತುಲವನ್ನ ನಿರ್ಮಾಣ ಮಾಡುವಂತ ನಿಮ್ಮ ತಂಡ ಎಂತೆಂತ ಸುಳ್ಳುಗಳನ್ನ ಇನ್ನೂ ಹೇಳುತ್ತೆ. ನಾನೊಂದು ನೀವೆಲ್ಲ ಹೇಳಿದ ಸುಳ್ಳುಗಳ ಬಗ್ಗೆ ಒಂದು ಪುಸ್ತಕ ಮಾಡಬೇಕು ಅಂತಿದ್ದೀನಿ. ಅದರಲ್ಲೂ ನನಗೆ ಬಹಳ ತೀರಾ ಅಸಹ್ಯವಾಗ್ತದೆ ಗಿರೀಶ್ ಮಟ್ಟಣ್ಣನವರು ಎನ್ನುವ ಒಬ್ಬ ಶೋಪಚನ ಬಗ್ಗೆ ಮಾತಾಡಲಿಕ್ಕೆ. ಜನರು ಯಾಕೆ ಸುಳ್ಳು ಹೇಳ್ತೀರಿ ಮಟ್ಟಣ್ಣನವರ್? ಈ ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಬಹಳ ಘನತೆ ಇದೆ, ಗೌರವ ಇದೆ, ಅವರ ಬಗ್ಗೆ ಬಹಳ ವಿಶೇಷವಾದಂತ ಒಂದು ಅಭಿಮಾನ ನಮಗೆಲ್ಲ ಇದೆ. ವೀರಪ್ಪನ ಆಪರೇಷನ್ ಅಲ್ಲಿ ಎಷ್ಟು ಜನ ಪೊಲೀಸ್ ಅಧಿಕಾರಿಗಳು, ಎಂತೆಂಥ ಅಧಿಕಾರಿಗಳನ್ನು ನಾವು ಕಳ್ಕೊಂಡ್ವಿ. ನಮ್ಮದೇ ಊರಿನ ಮಗ್ಗುಲಲ್ಲಿ ಒಬ್ಬ IPS ಮಧುಕರ್ ಶೆಟ್ಟಿ ಅಂತೇಳಿ ನಮಗೆಲ್ಲ ಸಂಪರ್ಕದಲ್ಲಿ ಇದ್ದವರು, ಎಂತ ಅದ್ಭುತವಾದಂತ ಗೌರವಯುತವಾದಂತ ಅಧಿಕಾರಿಗಳು. ಆ ಕಾರಣಕ್ಕೆ ನಮಗೆ ಪೊಲೀಸ್ ಅಧಿಕಾರಿಗಳ ಮೇಲೆ ವಿಪರೀತವಾದಂತ ಗೌರವ ಇದೆ. ಎಲ್ಲ ವ್ಯವಸ್ಥೆಯಲ್ಲೂ ಕೂಡ ತಪ್ಪುಗಳು ನಡೆಯುತ್ತೆ. ಅಂತಹ ಒಂದು ಇಲಾಖೆಯಲ್ಲಿ 3-4 ತಿಂಗಳು ಕೆಲಸ ಮಾಡಿ ಆ ಯೂನಿಫಾರ್ಮ್ ಅನ್ನು ಹಾಕೊಂಡು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನ ಮಾಡಿದಂತ ಮಟ್ಟಣ್ಣನವರವ್ರೆ, ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ಧರ್ಮಸ್ಥಳದವರೇ ಬಾಸು ಅನ್ನೋ ರೀತಿಯಲ್ಲಿ ಮೊನ್ನೆ ನೀವು ಬ್ಲಾಸ್ಟ್ ಮಾಡ್ತೀರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನಿಮಗೆ ತಾಕತ್ತಿದ್ರೆ ಇದು ನನ್ನ ಬಹಿರಂಗವಾದ ಸವಾಲು ಗಿರೀಶ್ ಮಟ್ಟಣ್ಣನವರ್. ನಿಮ್ಮ ಗಾಡಿಗೆ ಡ್ರೈವರ್ ಆಗಿ ನಾನು ಬರ್ತೀನಿ, ನೀವು ಇದನ್ನ ಪ್ರೂವ್ ಮಾಡಿ. ಇಲ್ಲಾಂದ್ರೆ ನೀವು ನಮ್ಮಲ್ಲಿ ಬನ್ನಿ, ನಮ್ಮಲ್ಲಿ ಕೆಲಸಕ್ಕೆ ಸೇರ್ಕೊಳ್ಳಿ. ನೀವು ಯಾರ ಕಿವಿ ಮೇಲ್ರಿ ನೀವು ಹೂವು ಇಡೋದು? ಯಾರ ಕಿವಿ ಮೇಲೆ? ಯಾಕೆ ನಮ್ಮ ಇಡೀ ನಮ್ಮ ಕರಾವಳಿಯ ಒಂದು ಧಾರ್ಮಿಕ ಸಂಸ್ಥೆಯ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ ನೀವು? ನಿಮಗೆ ಯಾರು ಡೀಲ್ ಕೊಟ್ಟಿದ್ದಾರೆ? ನಿಮ್ಗೆ ಯಾರು ಸುಪಾರಿ ಕೊಟ್ಟಿದ್ದಾರೆ? ನ್ಯೂಯಾರ್ಕ್ ಯೂನಿವರ್ಸಿಟಿ ಯಾರದ್ದು? ಅದು ಧರ್ಮಸ್ಥಳದವರದ್ದೇ ಇನ್ವೆಸ್ಟ್ಮೆಂಟ್ ಅನ್ನೋ ರೀತಿಯಲ್ಲಿ ಸುಳ್ಳನ್ನ ಹೇಳ್ತಿರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಮಟ್ಟಣ್ಣನವರ್? ನಿಮ್ಮ ಬಗ್ಗೆ ಮಾತಾಡೋದೇ, ನಿಮ್ಮ ತಿಮರೋಡಿ ಅವರು ಹೇಳಿದಾಗ ವೇಸ್ಟ್, ನಿಮ್ಮ ಬಗ್ಗೆ ಮಾತಾಡೋದೇ ವೇಸ್ಟ್. ಆ ಮಗುವಿನ ಸೌಜನ್ಯ ಹೆಸರಿಟ್ಟುಕೊಂಡು ನೀವೆಲ್ಲ ನಿಮ್ಮ ಟಮಟೆ ಬಾರಿಸಿಕೊಂಡು ನೀವು ನಿಮ್ಮ ದುಷ್ಟ ಸಾಧನೆಯನ್ನ ಈಡೇರಿಸಿಕೊಳ್ಳಿ ಕೊಟ್ಟಿದ್ದು. ನಿಮ್ಗೆ ಏನು ಇದು TRP ತಗೊಳ್ಳುವಂತ ಸಬ್ಜೆಕ್ಟಾ? ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ, ಆ ಶ್ರದ್ಧಾ ಕೇಂದ್ರಕ್ಕೆ ಸಂಬಂಧಪಟ್ಟಂತ ಒಂದು ಧರ್ಮಾಧಿಕಾರಿಗಳ ಪೀಠ, ಇದನ್ನೆಲ್ಲ ಟಾರ್ಗೆಟ್ ಮಾಡುವ ರೀತಿ ನೀವು ಮಾತಾಡ್ತಾ ಹೇಳ್ತೀರಿ ಅದು ಧರ್ಮಸ್ಥಳದವರದ್ದು ಆ ಯೂನಿವರ್ಸಿಟಿ ಅಂತೇಳಿ. ನಿಮಗೆ ಯೋಗ್ಯತೆ ಇದ್ರೆ ನೀವು ತೋರಿಸ್ತಿರಲ್ಲ ಮೊಬೈಲ್ ಅಲ್ಲಿ ಇದೆ ಎಲ್ಲ ಅಂತೇಳಿ. ನಿಮ್ಗೆ ಯೋಗ್ಯತೆ ಇದ್ರೆ, ನಿಮ್ಗೆ ತಾಕತ್ತಿದ್ರೆ, ನೀವು ಬೇರೆ ನಾನು ಹೇಳಲ್ಲ, ತಾಕತ್ ಅನ್ನೋದಿದ್ರೆ ಗಿರೀಶ್ ಮಟ್ಟಣ್ಣನವರು ನೀವೊಂದು ಗೌರವಾನ್ವಿತ ಕುಟುಂಬದಿಂದ ಬಂದಿದ್ದೇ ಹೌದಾದ್ರೆ ನೀವು ಅದನ್ನು ಸಾಬೀತು ಮಾಡಿ ತೋರಿಸಬೇಕು. ಆ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ಧರ್ಮಸ್ಥಳದವರದ್ದು ಇನ್ವೆಸ್ಟ್ಮೆಂಟ್ ಇದೆ, ಅವರದ್ದೇ ಯೂನಿವರ್ಸಿಟಿ ಅನ್ನೋದನ್ನ ನೀವು ತಾಕತ್ತಿದ್ರೆ ಸಾಬೀತು ಮಾಡಿ ತೋರಿಸಿ. ನೀವು ಸಾಬೀತು ಮಾಡಿ ತೋರಿಸಿದ ದಿವಸ ನಿಮ್ಮ ಜೊತೆ ಬಂದು ಜೀತಕ್ಕೆ ನಿಲ್ತೀನಿ ನಾನು. ಸುಮ್ಮನೆ ಯಾಕ್ರಿ ಈ ತರ ಜನರನ್ನ ದಾರಿ ತಪ್ಪಿಸ್ತೀರಿ? ಇದೆಲ್ಲ ಒಳ್ಳೇದಲ್ಲ. ನೀವು ನಿಮ್ಮ ಹೆಂಡತಿಯ ಕೊರಳಿಗೆ ಕರಿಮಣಿಯನ್ನ ಕಟ್ಟಿದ್ದು ಕೂಡ ಅದೇ ಧರ್ಮಸ್ಥಳದ ನೆಲದಲ್ಲಿ ಸಾಮೂಹಿಕ ವಿವಾಹದ ಮೂಲಕ. ನೆನಪು ಮಾಡಿಕೊಳ್ಳಿ ಒಂದು ಸಾರಿ. ನೀವು ಆ ಶ್ರದ್ಧಾ ಕೇಂದ್ರದ ಮೇಲಿನ ಗೌರವ ಭಾವನೆಯನ್ನ ಕಡಿಮೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು. ವೀರೇಂದ್ರ ಹೆಗಡೆ ಅಂತ ಹೇಳಿದ್ರೆ ನೀವು ಹೇಳ್ತೀರಿ ನಾವು ಧರ್ಮಸ್ಥಳದ ಮೇಲೆ ಮಾಡ್ತಾ ಇಲ್ಲ. ನೋಡಿ, ನಾವು ವೀರೇಂದ್ರ ಹೆಗಡೆಯವರನ್ನ ಮಾತನಾಡುವ ಮಂಜುನಾಥ ಎನ್ನುವ ರೀತಿಯಲ್ಲಿ ಆರಾಧನೆ ಮಾಡುವವರು. ನೀವು ಅಸರಾಂ ಬಾಪು ಬಗ್ಗೆ ಹೇಳ್ಕೊಂಡು ಅವರನ್ನು ತಗೊಂಡು ಬಂದು ವೀರೇಂದ್ರ ಹೆಗಡೆಯವರಿಗೆ ನೀವು ಹೋಲಿಕೆ ಮಾಡಿ, ನೀವೆಲ್ಲ ಉದ್ಧಾರ ಆಗಲ್ಲ ಬಾಸ್, ಉದ್ಧಾರ ಆಗಲ್ಲ. ನೋಡಿ, ಬರ್ದಿಟ್ಕೊಳ್ಳಿ, ಇವತ್ತೇ ಬರೆದಿಟ್ಕೊಳ್ಳಿ. ನೀವು ಆಡಿದ ಪ್ರತಿ ಮಾತಿಗೂ, ಪ್ರತಿ ಅಕ್ಷರಕ್ಕೂ ನೀವು ಅಕ್ಷರಶಃ ಅನುಭವಿಸ್ತೀರಿ, ಅನುಭವಿಸ್ತೀರಿ, ಅನುಭವಿಸ್ತೀರಿ. ನೋಡಿ ಬೇಕಿದ್ರೆ. ಯಾಕಂದ್ರೆ ಇದನ್ನ ನಾನು ಈ ಜನರ ಮುಂದೆ ಅಗತ್ಯವಾಗಿ ಹೇಳಬೇಕಾಗಿತ್ತು. ನಾನು ಮೊನ್ನೆ ನಮ್ಮ ಸ್ನೇಹಿತರಿಗೆ ಹೇಳಿದ್ದೀನಿ, ಇದ್ರ ಬಗ್ಗೆ ಸಬ್ಜೆಕ್ಟ್ ಅದು ಡ್ರಾಪ್ ಔಟ್ ಆಗಿರೋ ಸಬ್ಜೆಕ್ಟು, ಅದರ ಬಗ್ಗೆ ಮಾತಾಡೋದ ಬೇಡ ಅಂತೇಳಿ ಜನ ನೋಡಿ. ಜನ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬರೋದು ಇನ್ನೊಂದು ಮತ್ತೊಂದು ದೊಡ್ಡ ಇಂಪಾರ್ಟೆಂಟ್ ಅಲ್ಲ ಅದು, ಆದರೆ ಆ ಕಾರ್ಯಕ್ರಮ ಎಷ್ಟು ಸತ್ವಯುತವಾದದ್ದು ಅನ್ನೋದು ಇಂಪಾರ್ಟೆಂಟ್. ಅದರ ಜೊತೆ ಎಂತೆಂಥವ್ರು ಇದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಈ ಮಾತನ್ನು ಬಹಳ ಗಂಭೀರವಾಗಿ ನೀವು ಸ್ವೀಕಾರ ಮಾಡಬೇಕು. ಸುಳ್ಳನ್ನು ಹೇಳೋದಲ್ಲ, ಜನರ ಕಿವಿಗೆ ಜನರನ್ನ ದಾರಿ ತಪ್ಪಿಸೋದಲ್ಲ. ಕಾನೂನು ಪ್ರಕಾರವಾದಂಥ ಹೋರಾಟಕ್ಕೆ ನಾವು ಕೂಡ ಸಜ್ಜಾಗಿದ್ದೇವೆ. ನಾವು ಅಂತ ಹೇಳಿದ್ರೆ ಧರ್ಮಸ್ಥಳದವರಲ್ಲ, ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಹೋರಾಟವನ್ನು ಮಾಡುವಂಥ ಕೆಲಸಕ್ಕೆ ನಾವು ಇಳಿದಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತ ವಕೀಲರ ಹತ್ರ ನಾನು ಮಾತಾಡಿದ್ದೇನೆ. ಒಂದು ಸ್ವಲ್ಪ ಟೈಮ್, ಒಂದು ಇದು ಸ್ವಲ್ಪ ಟೈಮ್ ಬೇಕಾಗುತ್ತೆ, ಅದನ್ನ ಏನು ಮಾಡಬೇಕು ಅಂತ ಗೊತ್ತಿದೆ. ಸೌಹಾರ್ದಯುತವಾಗಿ ನಾವು ನೋಡಿ, ಗಿರೀಶ್ ಮಟ್ಟಣ್ಣನವರು ಬಂದು ಅವ್ರ ಮನೆಗೆ ಹೋಗ್ಬೇಕಾ ಮಾತಾಡೋಣ. ಮೊನ್ನೆ ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಒಡನಾಡಿ ಸ್ಟ್ಯಾನ್ಲಿ ಅವ್ರ ಜೊತೆ ನಾನು ನೇರವಾಗಿ ಮಾತಾಡಿದ್ದೀನಿ ಫೋನಲ್ಲಿ. ಏನಾಯ್ತು ಸ್ಟ್ಯಾನ್ಲಿ ಅವರೇ ಅಂತ ಹೇಳ್ಕೊಂಡು ನಾನೇ ಮಾತಾಡಿದ್ದೀನಿ. ಯಾರ ಮೇಲೆ ಶಾಶ್ವತ ವೈರತ್ವ ಆಗಲಿ ದ್ವೇಷ ಆಗಲಿ ನಮಗಿಲ್ಲ, ಆದರೆ ಈ ಥರ ಸುಳ್ಳು ಹೇಳಬಾರ್ದ್ರಿ ಮಟ್ಟಣ್ಣನವ್ರೆ. ಇನ್ನೊಂದು, ನಾನಿವತ್ತು ಬ್ಲಾಸ್ಟಿಂಗ್ ನ್ಯೂಸ್ ಅಂತೇಳಿ ಹೇಳಿರೋದು ಬಹಳ ಅಂದರೆ ನಮ್ದೆಲ್ಲ ಬಹು ನಿರೀಕ್ಷಿತವಾದಂಥ ಒಂದು ವಿಚಾರ ಆಗಿತ್ತಿದ್ರು. ಯಾಕಂದರೆ ಒಂದು ಕಡೆ ಡೊಂಬರಾಟದ ರೀತಿಯಲ್ಲಿ ಇವರು ವಿನಾಕಾರಣ ಜನರನ್ನ ಗೊಂದಲಕ್ಕೆ ತಳ್ಳುವಂಥದ್ದು. ಅಲ್ಲಿ ಹಾಗಾಗಿದೆ, ಇಲ್ಲಿ ಹೀಗಾಗಿದೆ, ನಮ್ಮ ಹತ್ರ ಸಾಕ್ಷಿ ಇದೆ, ನನ್ನ ಮೊಬೈಲಲ್ಲಿ ಸಾಕ್ಷಿ ಇದೆ, ನನ್ನ ಪರ್ಸಲ್ಲಿದೆ ಸಾಕ್ಷಿ, ನನ್ನ ಜೇಬ್ನಲ್ಲಿದೆ ಸಾಕ್ಷಿ, ನನ್ನ ಕಾರ್ನ ಡಿಕ್ಕಿಯಲ್ಲಿದೆ ಸಾಕ್ಷಿ ಅಂತ ಹೇಳ್ಕೊಂಡು 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 ಒಂದು ಸಿಂಗಲ್ ಸಾಕ್ಷಿಯನ್ನು ಕೊಡದೆ ಇಡೀ ಕಥೆನೇ ಹೇಳ್ಕೊಂಡು ಬೊಂಬಡ ಬಜಾಯಿಸ್ಕೊಂಡು ಓಡಾಡ್ತಾ ಇದ್ರು ಊರು ತುಂಬ. ಆದರೆ ನಾವು ಬಹಳ ಅದನ್ನ ಅಧ್ಯಯನ ಮಾಡಿ ಅದನ್ನ ಒಂದು ಒಂದು ರೀತಿ ಸತ್ಯಶೋಧನ ವರದಿ ಅಂತ ಹೇಳಿದ್ರೆ ಒಟ್ರಾಸಿ ನಮಗೆ ಕಣ್ಣಂಗೆ ಹೇಳಿದ್ದಲ್ಲ, ನಾವು ಹಿಟ್ ಆ್ಯಂಡ್ ರನ್ ಮಾಡಿದ್ದು ಅಲ್ಲ. ಅದೆಲ್ಲದಕ್ಕೂ ಕೂಡ ಎಲ್ಲಾ ರೀತಿಯ ಅಧ್ಯಯನವನ್ನ ಮಾಡಿ ನಮ್ದು ಸಾಕಾಗಲ್ಲಪ್ಪ ಅಂತೇಳಿ ನಿವೃತ್ತ ನ್ಯಾಯಮೂರ್ತಿಗಳ ಬಳಿಗೆ ಹೋಗಿ ಚರ್ಚೆ ಮಾಡಿ ಕಾನೂನಿನಲ್ಲಿ ಈ ಕ್ರಿಮಿನಲ್ ಇದರ ಬಗ್ಗೆ ಬಹಳ ಆಳವಾದಂಥ ಅಧ್ಯಯನ ಇರುವಂಥ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಅವ್ರ ಹತ್ರ ಎಲ್ಲ ಅನುಭವವನ್ನು ತಗೊಂಡು ನಾವು ಅದ್ರ ಬಗ್ಗೆ ಮೀಡಿಯಾದ ಮುಂದೆ ಕೂತ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೇಳಿದೀವಿ. ಸ್ಟೇಟ್ ಲೆವೆಲ್ ಚಾನಲ್ಲು ರಾಕೇಶ್ ಶೆಟ್ಟರು ಅವರು ಅಧ್ಯಯನವನ್ನ ಮಾಡಿ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ, ಅದನ್ನು ಬಹಳ ಸ್ಟಡಿ ಮಾಡಿ ಅವರು ಅದನ್ನ ಜನರ ಮುಂದೆ ಎಲ್ಲ ನಮ್ದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗಿಂತ ಒಂದು ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಚಾನಲ್ದು ವೆಯ್ಟ್ ಜಾಸ್ತಿ ಇದೆ, ಅವರು ಅದನ್ನು ಮಾಡಿದ್ದಾರೆ. ಇವರಿಗೆ ಯೋಗ್ಯತೆ ಇದ್ದಿದ್ರೆ, ಇವರು ಪ್ರಾಮಾಣಿಕರೇ ಆಗಿದ್ದಿದ್ರೆ, ಸೌಜನ್ಯಳಿಗೆ ನ್ಯಾಯ ಬೇಕು ಅನ್ನೋದು ಇವರಿಗೆ ಇದ್ದಿದ್ರೆ ಇವರು ಚರ್ಚೆ ಮಾಡ್ತಾ ಇದ್ರು, ನೇರವಾಗಿ ಬಹಿರಂಗವಾಗಿ ಇದ್ರ ಬಗ್ಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ ಇದ್ರು. ಒಂದೇ ಒಂದು 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 5 ಇಂಚ್ ಅಗಲದ ಒಂದು ದಾಖಲೆ ಇಲ್ಲದೆ ಇವರು ಒಟ್ಟಾಸಿ ಬಾಯಿಗೆ ಬಂದಾಗೆ ಮಾತಾಡ್ತಾ ಹೋಗ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಅರ್ಥ ಇದೆಯಾ? ಆದರೆ ನಮ್ಮ ಪ್ರತಿಪಾದನೆ ಬಹಳ ಗಟ್ಟಿಯಾಗಿದ್ದದ್ದು, ಸಿಬಿಐ ಮೇಲ್ಮನವಿ ಯಾಕೆ ಹೋಗಿಲ್ಲ? ಒಂದು ಕುಟುಂಬದವ್ರು ಹೋಗ್ಲಿಲ್ಲ, ಪಾಪ ಆ ಮನೆಯವರ ದಾರಿ ತಪ್ಪಿಸಿದ್ರು. ಅಲ್ಲಿ ಮೇಲ್ಮನವಿ ಹೋಗಬೇಕಾಗಿದ್ದದ್ದು ಕುಟುಂಬದವರು. ಪ್ರಾಸಿಕ್ಯೂಷನ್ ಫೇಲ್ಯೂರ್ ಬಗ್ಗೆ ನಾವು ಪಿನ್ ಟು ಪಿನ್ ಡೀಟೇಲ್ ಕೊಟ್ಟಿದ್ದೀವಿ. ಮತ್ತೆ ಪುನಃ ಆ ರಾಮಾಯಣ ಬೇಡ, ಆ ಕತೆ ಬೇಡ. ಪ್ರಾಸಿಕ್ಯೂಷನ್ ಫೇಲ್ಯೂರು ಅಂತೇಳಿ ನಾನು ಹೇಳಿದ್ದಲ್ಲ, ನಾವು ಯಾವ್ಯಾವ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ವಿ ಅವರೆಲ್ಲರೂ ಕೂಡ ಹೇಳಿದ್ದಾರೆ, ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದರಲ್ಲಿ ದೊಡ್ಡ ಒಂದು ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ತನಿಖಾ ಸಂಸ್ಥೆಗಳು ಒದಗಿಸಿಕೊಟ್ಟಂತ ಸಾಕ್ಷಿ ಆಧಾರಗಳನ್ನ ನ್ಯಾಯಮೂರ್ತಿಗಳಿಗೆ ಮನವರಿಕೆ ಮಾಡಿಕೊಡುವಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸೋತಿದ್ದಾರೆ ಎನ್ನುವುದನ್ನ ಬಹಳ ಕ್ಲಿಯರ್ ಆಗಿ 3-4 ಜನ ಒಪಿನಿಯನ್ ಕೊಟ್ಬಿಟ್ಟಿದ್ದಾರೆ. ಅದನ್ನ ನಾವು ಹೇಳಿದ್ದೀವಿ. ಆದರೆ ಸಿಬಿಐ ಈ ಹಂತದಲ್ಲಿ ಆಪ್ಷನ್ ಇದ್ದದ್ದು ಯಾರಿಗೆ? ಒಂದು ಕುಟುಂಬಕ್ಕೆ, ಸೌಜನ್ಯ ಸಂತ್ರಸ್ತೆಯ ಕುಟುಂಬ, ವಿಕ್ಟಿಮ್ ಕುಟುಂಬಕ್ಕೆ ಇದನ್ನ ಮೇಲ್ಮನವಿ ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಇತ್ತು. ಆದರೆ ಅವರು ಹೋಗದಂತೆ ಮಾಡಿದವರು ಈ ಹೋರಾಟಗಾರರು, ಅವರು ಹೋಗದಂತೆ ತಡೆದವರು ಈ ಹೋರಾಟಗಾರರು. ಇವ್ರ ಉದ್ದೇಶ ಬೇರೆ ಇದೆ. ಸಂತೋಷ್ ರಾವ್ ಎನ್ನುವ ವ್ಯಕ್ತಿಗೆ ಜಾಮೀನನ್ನ ಮಂಜೂರು ಮಾಡಿಸಿದವರು ಇವರೇ. ಸಂತೋಷ್ ರಾವ್ ಎನ್ನುವ ವ್ಯಕ್ತಿಯನ್ನ ಜೈಲಿನಿಂದ ಹೊರಗಡೆ ಕರ್ಕೊಂಡು ಬಂದವರು ಇವರೇ. ಆತನಿಗೆ ಬೇಕಾದಂತ ವಕೀಲರನ್ನ ನೇಮಕ ಮಾಡಿದವರು ಇವರೇ. ಇದು ಪೂರ್ವ ನಿಯೋಜಿತವಾದಂಥ ಒಂದು ಕೃತ್ಯ. ಸಂತೋಷ್ ರಾವ್ ಈ ಪ್ರಕರಣದಲ್ಲಿ ಖುಲಾಸೆ ಆದ ತಕ್ಷಣ ಟಾರ್ಗೆಟ್ ಧರ್ಮಸ್ಥಳ ಮಾಡಬೇಕು ಅಂತೇಳಿ ಒಂದು ರೌಂಡ್ ಟೇಬಲ್ ಮೀಟಿಂಗ್ ಅಲ್ಲಿ ಆಗಿರುವಂಥದ್ದು. ಇದರ ಹಿನ್ನೆಲೆ ಬಹಳ ದೊಡ್ಡದಿದೆ. ಸೌಜನ್ಯ ಕುರಿತಾದ ಅಥವಾ ಆ ಒಂದು ಘಟನೆಗೆ ಸಂಬಂಧಪಟ್ಟಂತ ಒಂದು ಪುಟ್ಟ ಪುಸ್ತಕ ನಾನು ಬರಿತಾ ಇದ್ದೀನಿ. ಸದ್ಯದಲ್ಲೇ ನಿಮ್ಮ ಕೈ ಕೊಡ್ತೀನಿ ಎಂಟೈರ್ ಸ್ಟೋರಿ. ನಾನು ಇಲ್ಲಿ ಬಂದು ಲೈವ್ ಬಂದು ಹೇಳೋದು, ಯೂಟ್ಯೂಬ್ ಅಲ್ಲಿ ಓದರೋದು ಅಲ್ಲ, ಆರ್ಗ್ಯುಮೆಂಟ್ ಮಾಡೋದು, ಇವರು ಟ್ರೋಲ್ ಮಾಡೋದು, ಇವ್ರನ್ನ ಟ್ರೋಲ್ ಮಾಡೋದು, ಇದೆಲ್ಲ ಬೇಡ. ಒಂದು ಸಣ್ಣ ಪುಸ್ತಕ, ಆ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆ ನಾನು ಮಾಡ್ತೀನಿ. ಜಾಸ್ತಿ ದುಡ್ಡು ಇಡಲ್ಲ, ಸಣ್ಣ ಅಮೌಂಟ್. ಆ ಪುಸ್ತಕದಲ್ಲಿ ನೀವು ಡಿಟೇಲ್ ಆಗಿ ಓದ್ತೀರಿ. ಇದ್ರ ಹಿಂದಿರುವಂತಹ ಎಲ್ಲ ಷಡ್ಯಂತ್ರಗಳನ್ನ, ನಾನು ಅನುಭವಿಸಿದ, ನಾನು ಕಂಡಂತ, ನನ್ನ ತನಿಖೆಗೆ ನಿಲುಕಿದಂತ ಸತ್ಯಗಳನ್ನು ಆ ಪುಸ್ತಕದಲ್ಲಿ ದಾಖಲು ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ತಗೊಳತ್ತೆ, ಆದ್ರೆ ಪುಸ್ತಕ 100% ಬರುತ್ತೆ. ಇವತ್ತು ನಮ್ಮ ಉದ್ದೇಶ ಇದ್ದದ್ದೇನಂತ ಹೇಳಿದ್ರೆ, ಸಿಬಿಐ ಅದು ಒಂದು ಬಹಳ ದೊಡ್ಡ, ಈ ದೇಶದ ಅತ್ಯಂತ ಗೌರವಾನ್ವಿತವಾದಂತಹ ಒಂದು ತನಿಖಾ ಸಂಸ್ಥೆ, ಟಾಪ್ ದಿ ಟಾಪ್. ಸಿಬಿಐ ನಂತರ ಯಾವುದು? ಸಿಬಿಐನೇ ಇರೋದು. ಇವರು SIT ಮಾಡಕ್ ಬರಂಗಿಲ್ಲ, ಸೆಂಟ್ರಲ್ದದು. ಇವ್ರು ಇಲ್ಲಿ ಒಂದು, ನಾವೊಂದು 10 ಪೊಲೀಸರು ಇಟ್ಕೊಂಡು ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿ ಏನೋ ಮಾಡಿಸ್ತೀವಿ, ಆ ತರ ಮಾಡಕ್ ಬರಲ್ಲ. ಇವರಿಗೆ ಸರಿಯಾಗಿ ಬಂದ್ರೆ ಮಾತ್ರ ಸತ್ಯ, ಇವ್ರಿಗೆ ಸ್ವಲ್ಪ ಉಲ್ಟಾ ಆಯ್ತು ಅಂತ ಹೇಳಿದ್ರೆ ಅದು ಫೇಕ್ ಅಲ್ರಿ. ನಾನು ರಾಜ್ಯದ ಪೊಲೀಸ್ ಪ್ರಮುಖರಿಗೆ, ವರಿಷ್ಠಾಧಿಕಾರಿಗಳಿಗೆ ಹೇಳೋದು, ವೇದಿಕೆಯಲ್ಲಿ ನಿಂತ್ಕೊಂಡು ಅವನು ಷಂಡ, ಇವನು ನಪುಂಸಕ, ಇವನು ಹಂಗೆ, ಇವನು ಹಿಂಗೆ, ಅವನಿಗೆ ಹೊಡಿತೀವಿ ತಲೆ ಹಿಡ್ಕ ಅಂತ ಹೇಳಿ, ನಿಮ್ದು ಮಾತ್ರ ಅಲ್ಲ ರೀ, ನಮ್ಮ ರಾಜ್ಯದ ಪೊಲೀಸ್ ಅಧಿಕಾರಿಗಳ ಘನತೆ ನಮ್ದು ಕೂಡ. ಅದ್ರ ಉಳಿಸ್ಕೊಳ್ಬೇಕಾದದ್ದು, ಅದು ನಮ್ಮ ಕರ್ನಾಟಕದ ಗೌರವ. ಅದು ನೀವು ಯಾಕೆ ಸುಮ್ಮನೆ ಇದೀರಿ? ಕೇಸ್ ಹಾಕ್ಬೇಕಲ್ಲ ಅವ್ರ ಮೇಲೆ. ಈ ಪೊಲೀಸ್ ಇಲಾಖೆಗೆ ಬೈಯೋದು, ಈ ಯಾರು ಇಡೀ ಹೈಕೋರ್ಟ್ ಇಂದ ಏನಾದರೂ ಆರ್ಡರ್ ತಂದ್ರೆ ಇವ್ರಿಗೆ ವ್ಯತಿರಿಕ್ತ ಆದ್ರೆ ಅದ್ರ ವಿರುದ್ಧ ಬೈಯೋದು, ನ್ಯಾಯಾಂಗ ನಿಂದನೆ ಮಾಡೋದು. ಯಾವ ಕಾನೂನಿಗೂ ಕೂಡ ಬೆಲೆ ಕೊಡೋದಿಲ್ಲ, ಸುಪ್ರೀಂ ಕೋರ್ಟಿಗೆ ಬೆಲೆ ಕೊಡೋದಿಲ್ಲ, ಸಂವಿಧಾನಕ್ಕೆ ಬೆಲೆ ಕೊಡೋದಿಲ್ಲ. ಆದರೆ ಬಹಳ ಮಹತ್ವವಾದಂತಹ ಒಂದು ತೀರ್ಮಾನವನ್ನ ಇವತ್ತು 2 ದಿನಗಳ ಹಿಂದೆ ಇರಬೇಕು ಬಹುಶಃ ಸಿಬಿಐ ತೆಗೆದುಕೊಂಡಿದೆ. ನಾವು ಕೂಡ ನಮ್ಮ ಹಿಂದಿನ ವಿಡಿಯೋಗಳನ್ನು ನೀವು ನೋಡಿರಬಹುದು. ಅದರಲ್ಲಿ ನಾವೆಲ್ಲ ಪ್ರತಿಪಾದನೆ ಮಾಡಿರುವಂಥದ್ದು ಏನಂದ್ರೆ, ಸಿಬಿಐ ಈಗ ಸೌಜನ್ಯ ಕುಟುಂಬದವ್ರ ಮೇಲ್ಮನವಿ ಹೋಗಿಲ್ಲ, ಆದರೆ ಇನ್ನೊಂದು ಕಡೆಯಿಂದ ಮೇಲ್ಮನವಿ ಹೋಗಕ್ಕೆ, ಹೈಯರ್ ಕೋರ್ಟಿಗೆ ಹೋಗಕ್ಕೆ ಆಪ್ಷನ್ ಇತ್ತು. ಒಂದು ಸರ್ಕಾರ ಅಥವಾ ಸಿಬಿಐ. ಸರ್ಕಾರ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ, ಸಿದ್ದರಾಮಯ್ಯನವರು ಹೇಳ್ಬಿಟ್ಟಿದೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ, ಅದು ತನಿಖಾ ಸಂಸ್ಥೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ. ಆದರೆ ಒಂದು, ಈ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನಮ್ಗೆ ನಂಬಿಕೆ ಇದೆ, ಸಹೋದರಿ ಸೌಜನ್ಯಳಿಗೆ ಸರಿಯಾದ ನ್ಯಾಯ ಸಿಗ್ತದೆ ಅನ್ನುವ ವಿಶ್ವಾಸ ಕೂಡ ಇದೆ. ಸಿಬಿಐ ನೀವು ಅಪೀಲ್ ಮಾಡಿದ ಹೈಕೋರ್ಟಿಗೆ, ನಂಬರ್ ಹೇಳ್ತೀನಿ, FR ನಂಬರ್ 2050/2023. ಸಿಬಿಐ ಹೈಕೋರ್ಟ್ ಬಾಗಿಲನ್ನ ಬಡಿದಿದೆ, ಸಿಬಿಐ ಮೇಲ್ಮನವಿ ಹೋಗಿದೆ. ಸಿಬಿಐ ಹೈಕೋರ್ಟ್ನಲ್ಲಿ ಅದು ಸಂಗ್ರಹಿಸಿದ ಸಾಕ್ಷಿ ಆಧಾರಗಳನ್ನ ಇಟ್ಟುಕೊಂಡು ವಾದವನ್ನ ಮಾಡ್ತದೆ. ಪ್ರಸನ್ನ ಕುಮಾರ್ ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಾರೆ, ಬಹುಶಃ ಬಹಳ ಹೆಸರಾಂತ, ಬಹಳ ಮುಖ್ಯವಾದಂತಹ ಒಬ್ಬ ಅಧಿಕಾರಿಯವರು, ಪಬ್ಲಿಕ್ ಪ್ರಾಸಿಕ್ಯೂಟರ್. ಈ ಪ್ರಕರಣದಲ್ಲಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕಾದರೆ ತನಿಖಾಧಿಕಾರಿಗಳು ಸಂಗ್ರಹ ಮಾಡಿದ ಎಲ್ಲ ಸಾಕ್ಷಿಗಳು ಕೋರ್ಟಿನ ಜಡ್ಜ್ಗಳ ಮುಂದೆ ಮನವರಿಕೆ ಆಗಬೇಕು. ಹೈಯರ್ ಕೋರ್ಟಿಗೂ ಕೆಳ ಹಂತದ ಕೋರ್ಟಿಗಿರುವ ವ್ಯತ್ಯಾಸ ಏನಂದ್ರೆ, ಸರಿಯಾದ ನ್ಯಾಯ ನಿಷ್ಕರ್ಷೆ ಮೇಲ್ಹಂತದ ಕೋರ್ಟಲ್ಲಿ ಜಾಸ್ತಿ ಪ್ರಮಾಣದಲ್ಲಾಗುತ್ತೆ. ಯಾವುದೋ ಎವಿಡೆನ್ಸ್ ಇಲ್ಲ, ಇನ್ನೊಂದು ಮತ್ತೊಂದು. ಇಲ್ಲಿ ನಾವು ಯಾವ ಕಾರಣಕ್ಕೂ ಕೂಡ ಜಜ್ಮೆಂಟ್ ಕಾಪಿಯಲ್ಲಿ ಬಂದಿರುವ ಅಂಶಗಳನ್ನು ಟೀಕೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಸರಿಯಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಡ್ಜಸ್ಗೆ ಮನವರಿಕೆ ಮಾಡಿಕೊಟ್ಟಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತದೆ ನಿಮ್ಗೀಗ. ನಾನು ಹೈಕೋರ್ಟ್ ಅಡ್ವೊಕೇಟ್ ಆದಂತ ರಕ್ಷಿತ್ ಜೈನ್ ಅವರಿಗೆ ನಾನು ಕಾಲ್ ಮಾಡ್ತೀನಿ, ಅವ್ರ ಹತ್ರ ಸ್ವಲ್ಪ ಮಾಹಿತಿ ಕೇಳ್ತೀನಿ, ನೀವು ಕೇಳಬಹುದು. ರಕ್ಷಿತ್ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಲ್ಲ ಸರ್. ಈಗ ಸಂತೋಷ್ ರಾವ್ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ವಿರುದ್ಧ ಸಿಬಿಐ ಹೈಕೋರ್ಟ್ಗೆ ಅಪೀಲ್ ಹೋಗಿದೆ ಅಲ್ವಾ? ಓಕೆ, ಈ ಮುಂದೆ ಏನಾಗಬಹುದು ರಕ್ಷಿತ್ ಸರ್? ಇದರಿಂದ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಅಪೀಲ್ ಹೋಗುವ ಸಂದರ್ಭ ಈ ಜಡ್ಜ್ಮೆಂಟ್ ಪಾಸ್ ಆಗಿರುವಂತದ್ದು ನಾವು ಜೂನ್ 15 ಜೂನ್ 15 ಕರೆಕ್ಟ್ ಹೌದು. ಸೊ ಅಲ್ಲಿಂದ ವಿದಿನ್ 60 ಡೇಸ್ ಅವರು ಅಪೀಲ್ ಮಾಡಬೇಕಾಗಿತ್ತು. ಓಕೆ. ಸೊ ಇವಾಗ ಸುಮಾರು ಒಂದು 2 ತಿಂಗಳ ಡಿಲೇ ಇದೆ. ಓಕೆ ಓಕೆ. ಸೊ ಅಪೀಲ್ ಹಾಕುವಾಗ ವಿತ್ ಡಿಲೇ ಕಂಡೋನೇಷನ್ ಅಪ್ಲಿಕೇಶನ್ ಲಿಮಿಟೇಷನ್ ಆಕ್ಟ್ ಸೆಕ್ಷನ್ 5 ಪ್ರಕಾರ ಅವರು ಲಿಮಿಟೇಷನ್ ಕಂಡೋನೇಷನ್ ಆಫ್ ಡಿಲೇ ಅಪ್ಲಿಕೇಶನ್ along with ಸ್ಪೆಷಲ್ ಲೀವ್ ಗೌರವನಿತ ಹೈಕೋರ್ಟ್ ನ ಪರ್ಮಿಷನ್ ಬೇಕಾಗುತ್ತೆ. ನಾವು ಈ ಅಪೀಲ್ ನ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ಬೇಕು, ಸ್ಪೆಷಲ್ ಲೀವ್ ತಗೋಬೇಕಾಗುತ್ತೆ ಸಿಬಿಐ ಅವರು. ಓಕೆ. ಸೊ ಅದು 2 ಅಪ್ಲಿಕೇಶನ್ ಗಳನ್ನ ಹಾಕಿರ್ತಾರೆ. ಆ ಅಪ್ಲಿಕೇಶನ್ ಮೇಲೆ ಹಿಯರಿಂಗ್ ಆಗುತ್ತೆ. ಒಂದು ವೇಳೆ ಸ್ಪೆಷಲ್ ಲೀವ್ ಗ್ರಾಂಟ್ ಆದ್ರೆ ಮುಂದೆ ಇವ್ರು ಯಾರು ಈಗ ಆರೋಪಿ ಏನಿದ್ದಾರೆ ಈ ಸಿಬಿಐ ಮಾಡಿರುವಂತ ಆರೋಪಿ ಏನಿದ್ದಾರೆ ಸಂತೋಷ್ ರಾವ್, ಓಕೆ, ಅವರಿಗೆ ನೋಟಿಸ್ ಆಗ್ತದೆ. ನೋಟಿಸ್ ಆಗಿ ಅಡ್ಮಿಷನ್ ಮೇಲೆ ಹಿಯರಿಂಗ್ ಬರ್ತದೆ. ಓಕೆ. ಈ ಅಡ್ಮಿಷನ್ ಸೂಕ್ತ ರೀತಿಯಲ್ಲಿ ವಾದ ಮಂಡನೆ ಆದ್ರೆ ದಾಖಲೆಗಳೇನಿದೆ ಕೆಳಗಿನ ಕೋರ್ಟ್ ನಲ್ಲಿ ನೀಡಿರುವಂತಹ ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಸೂಕ್ತ ವಾದ ಮಂಡನೆ ಆದ್ರೆ ಸಿಬಿಐ ಪರವಾಗಿ ಖಂಡಿತವಾಗಿಯೂ ಅಡ್ಮಿಷನ್ ಈ ಕೇಸ್ ಅಡ್ಮಿಷನ್ ಆಗಿ ಫೈನಲ್ ಹಿಯರಿಂಗ್ ಗೆ ಪೋಸ್ಟ್ ಆಗ್ತದೆ. ಸರ್, ಈಗ ಕೆಳ ಹಂತದ ಕೋರ್ಟ್ ಅಲ್ಲಿ ವ್ಯತಿರಿಕ್ತವಾದ ತೀರ್ಪು ಬಂದಂತ ಪ್ರಕರಣದಲ್ಲಿ ಮೇಲ್ಹಂತದ ಕೋರ್ಟ್ ಅಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ತೀರ್ಪು ಬರುವಂತ ಸಾಧ್ಯತೆಗಳಿತ್ತ? ಖಂಡಿತವಾಗಿ ಇರ್ತದೆ. ನಾವು ಹೇಳಿರುವಂತದ್ದು ನಾವು ಈಗಾಗಲೇ ನಾವು ನಿಮ್ಮ ಚಾನೆಲ್ ಇರಬಹುದು ಅಥವಾ ಬೇರೆ ಬೇರೆ ಸ್ಯಾಟಲೈಟ್ ಚಾನೆಲ್ ಇರಬಹುದು ಅಥವಾ ಇನ್ನಿತರ ವೇದಿಕೆಗಳಲ್ಲಿ ಇರಬಹುದು, ಇದ್ರ ಬಗ್ಗೆ ನಾವು ಈ ಕೆಳ ಹಂತದ ವಿಶೇಷ ನ್ಯಾಯಾಲಯ ಸಿಬಿಐ ವಿಶೇಷ ನ್ಯಾಯಾಲಯದಲ್ಲಿ ಬಂದಂತಹ ತೀರ್ಪಿನ ಬಗ್ಗೆ ಹಲವಾರು ರೀತಿಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ, ಪರ ವಿರೋಧ ಚರ್ಚೆಗಳಾಗಿದೆ. ಇಲ್ಲಿ ಕಂಡು ಬಂದಿರುವಂತಹ ಕೆಲ ನ್ಯೂನತೆಗಳನ್ನ, ಯಾವುದೆಲ್ಲ ದಾಖಲೆಗಳನ್ನ ಕೋರ್ಟ್ ಪರಿಗಣಿಸಿಲ್ಲ ಅಥವಾ ನಾವೇನ್ ಹೇಳ್ತಾ ಇದೀವಿ ಪ್ರಾಸಿಕ್ಯೂಷನ್ ಸೂಕ್ತವಾದ ವಾದ ಮಂಡಿಸಿಲ್ಲ, ಸೂಕ್ತವಾದ ಸಾಕ್ಷ್ಯಾಧಾರಗಳನ್ನ ಕೋರ್ಟ್ ನ ಗಮನಕ್ಕೆ ತರಲಿಲ್ಲ ಅನ್ನುವಂತ ವಿಚಾರಗಳನ್ನ ಇಟ್ಕೊಂಡು ಈಗ ಸಿಬಿಐ ವಾದ ಮಂಡಿಸಲಿಕ್ಕಿದೆ. ವಾದ ಮಂಡಿಸುವ ಸಂದರ್ಭದಲ್ಲಿ ಕೋರ್ಟ್ ಯಾವ ರೀತಿಯ ಸಾಕ್ಷ್ಯಗಳನ್ನ ಪರಿಗಣಿಸಲಿಲ್ಲ, ಈ ಸಂತೋಷ್ ರಾವ್ ಆರೋಪಿ ಅನ್ನುವಂತ ಹೇಳುವಂತ ಕೆಲವು ಉಪಯುಕ್ತ ದಾಖಲೆಗಳು ಅಥವಾ ಅದಕ್ಕೆ ಪೂರಕ ದಾಖಲೆಗಳು, ಅವ ಏನು ಕೃತ್ಯ ಎಸಗಿದ್ದಾನೆ ಅನ್ನುವಂತಕ್ಕೆ ನೇರ ಸಾಕ್ಷಿಗಳು ಇಲ್ಲದಿದ್ರು ಕೂಡ, ಕಣ್ಣಿನಲ್ಲಿ ಕಂಡಂತ ಸಾಕ್ಷಿಗಳು ಇಲ್ಲದಿದ್ರು ಕೂಡ ಅವ ಮಾಡಿದ್ದಾನೆ, ಕೃತ್ಯ ಎಸಗಿದ್ದಾನೆ ಅನ್ನೋದಕ್ಕೆ ಪೂರಕ ಸಾಕ್ಷಿಗಳು ಕೂಡ ಇರೋದ್ರಿಂದ ಇದನ್ನ ಕೋರ್ಟ್ಗೆ ಮಾನ್ಯ ಹೈಕೋರ್ಟ್ಗೆ ಮನದಟ್ಟು ಮಾಡಿದ್ರೆ ಖಂಡಿತವಾಗಿಯೂ ಇದಕ್ಕೆ ಕೆಳಗಿನ ಹಂತದ ಕೋರ್ಟ್ ನ ತೀರ್ಪಿಗೆ ವ್ಯತಿರಿಕ್ತವಾದ ತೀರ್ಪು ಬರಲಿಕ್ಕೆ ಸಾಧ್ಯತೆ ಅಂತೂ ಇದ್ದೇ ಇದೆ. ಸರ್, ಈಗ ಯಾವುದೇ ಸಾಕ್ಷಿ ಆಧಾರಗಳಿಲ್ಲದೆ ಇವರು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಬಾಯಿಗೆ ಬಂದಾಗ ಬೈತಾ ಇದ್ದಾರೆ. ಒಂದು ಪ್ರಕರಣ ಕೋರ್ಟ್ನಲ್ಲಿ ಇರುವಾಗ ಹಾಗೆ ಹೋರಾಟ ಮಾಡಬಹುದಾ? ಹೇಗೆ ಸರ್? ಇನ್ನು ಇಷ್ಟದವರೆಗೆ ಒಂದು ಸೌಜನ್ಯ ಪರ ಹೋರಾಟಗಾರರಿಗೆ ಅಥವಾ ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳೋದಿಲ್ಲ ನಾನು, ಯಾಕಂತ ಹೇಳಿದ್ರೆ ಇಲ್ಲಿ ಹೋರಾಟ ಉದ್ದೇಶನೇ ಬೇರೆ ಇದೆ. ಹೌದು, ಸೌಜನ್ಯ ಪರವಾಗಿ ನಾವು ಕೂಡ ಹೋರಾಟ ಮಾಡ್ತಾ ಇದ್ದೇವೆ. ಖಂಡಿತ ಖಂಡಿತ ನ್ಯಾಯ ಸಿಗಬೇಕು, ಯಾವುದೇ ರೀತಿಯಾದ ಅನ್ಯಾಯ ಆಗಬಾರ್ದು ಅಂತ ಎಲ್ಲರ ಒಂದು ಒಕ್ಕಲಲ್ಲ ಮನವಿ. ಕರೆಕ್ಟ್. ಆದ್ರಿಂದ ಈ ಹೋರಾಟಗಾರರು ಏನು ಸೋಕಾಲ್ಡ್ ಹೋರಾಟಗಾರರು ಇಷ್ಟರವರೆಗೂ ಅವ್ರಿಗೊಂದು ಚಾನ್ಸ್ ಇತ್ತು. ಅವರ ವಿಕ್ಟಿಮ್ ನ ಕುಟುಂಬದವರಿಗಾಗಿರ್ಬೋದು ಅಥವಾ ಯಾವುದೇ ನಾವು ನ್ಯಾಯ ಒದಗಿಸ್ತೇವೆ ಅಂತ ಹೇಳಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೊಂದು ಇಷ್ಟರವರೆಗೆ ಒಂದು ಚಾನ್ಸ್ ಇತ್ತು. ಐದರ್ ಗೋನ್ ಅಪೀಲ್ ಮೇಲ್ಮನವಿ ಸಲ್ಲಿಸಬಹುದಿತ್ತು ಅಥವಾ ರಿಟ್ ಪಿಟಿಷನ್ ಸಲ್ಲಿಸಬಹುದಿತ್ತು. ಇದನ್ನು ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನು ಅವರು ತಗೊಳ್ಳಿ. ಕಾನೂನು ಸರ್, ಅವರಿಗೆ ಅವ್ರ ಉದ್ದೇಶ ಕಾನೂನಾತ್ಮಕವಾದ ಕ್ರಮವನ್ನು ಕೈಗೊಳ್ಳೋದಲ್ಲ, ಅವ್ರದ್ದು ಟಾರ್ಗೆಟ್ ಧರ್ಮಸ್ಥಳದ ಕುಟುಂಬ ಮತ್ತೆ ಧರ್ಮಸ್ಥಳದ ಕ್ಷೇತ್ರದ ಘನತೆಯನ್ನ ಹಾಳು ಮಾಡೋದೇ ಅವ್ರ ಉದ್ದೇಶ. ಖಂಡಿತವಾಗಿ ಈಗ ಅದೆಲ್ಲ ಅವರ ಗಮನಕ್ಕೆ ಬರ್ತಾ ಇದೆ. ಓಕೆ, ಎಲ್ಲ ಜನರ ಗಮನಕ್ಕೆ ಬರ್ತಾ ಇದೆ. ಎಲ್ಲರೂ ನಿಧಾನವಾಗಿ ಅದನ್ನ ಅವರ ಉದ್ದೇಶಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲ ಅಂದ್ರೆ ಏನ್ ಇವ್ರು ಮಾಡ್ಕೊಂಡಿರೋ ಇರುವಂತ ಇಷ್ಟವರೆಗೆ ಯಾವುದೇ ಅಪೀಲ್ ಹಾಕಿಲ್ಲ, ಯಾವುದೇ ರೀತಿಯಾದಂತಹ ರಿಕ್ವಿಡೇಷನ್ ಗಳನ್ನ ಕಾನೂನಾತ್ಮಕವಾಗಿ ಯಾವುದೆಲ್ಲ ಕ್ರಮ ಕೈಗೊಳ್ಳಬಾಯಿತು ಅದನ್ನು ಯಾವುದನ್ನು ಮಾಡಲಿಲ್ಲ. ಸ್ಟೇಜ್ ಗಳಲ್ಲಿ ಹೋಗಿ ಭಾಷಣ ಬಿಗಿದ್ರೆ ಹೊರತು ಯಾವುದೇ ಒಂದು ಚಿಕ್ಕ ಮನವಿಯನ್ನು ಕೂಡ ಒಂದು ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕಾಗ್ಲಿ, ಕೇಂದ್ರ ಸರ್ಕಾರಕ್ಕಾಗ್ಲಿ, ಅಥವಾ ಒಂದು ಅಟ್ಲೀಸ್ಟ್ ಒಂದು ಡಿಸಿಯ ಮುಖಾಂತರ ಒಂದು ಸರ್ಕಾರಕ್ಕೆ ಮುಟ್ಟಿಸುವ ಕ್ರಮವನ್ನು ಕೂಡ ಇಷ್ಟವರೆಗೆ ಕೈಗೊಳ್ಳಿಲ್ಲ. ಇಷ್ಟರವರೆಗೆ ಒಂದು ಬಹಿರಂಗ ಸಭೆ ಮಾಡಿದ್ರು ಕೂಡ ಅಲ್ಲಿಗೆ ಡಿಸಿಯವನ್ನ ಕರೆದು ಅಥವಾ ಒಬ್ರು ತಹಶೀಲ್ದಾರ್ನ ಕರೆದು ನಾವು ಈ ಹೋರಾಟ ಮಾಡ್ತಾ ಇದ್ದೇವೆ ಸೌಜನ್ಯ ಪರವಾಗಿ, ಇದೊಂದು ಮುಂದಿನ ತನಿಖೆ ಆಗ್ಬೇಕು ಅನ್ನುವಂತ ಒಂದು ಯಾವುದೇ ಒಂದು ಕ್ರಮವನ್ನ ಕೂಡ ಅವರು ತಗೊಳ್ಳಿಲ್ಲ. ಕರೆಕ್ಟ್ ಕರೆಕ್ಟ್. ಈ ಸಂದರ್ಭದಲ್ಲಿ ಈ ಸಿಬಿಐನವರು ಕೂಡ ಅವ್ರಿಗೆ ಬೇಕಾದಂತಹ ಯಾವ್ದಾದ್ರು ಸಾಕ್ಷ್ಯಾಧಾರಗಳು ಕೊಡೋದಕ್ಕೆ ಇಲ್ಲಿ ಟ್ರಯಲ್ ಕೋರ್ಟ್ ನಲ್ಲಿ ಅಂದ್ರೆ ವಿಶೇಷ ನ್ಯಾಯಾಲಯದಲ್ಲಿ ಏನಾದ್ರು ತಪ್ಪಾಗಿದೆಯಾ ಅಂತದನ್ನ ಪರಿಶೀಲಿಸಿ ಸೂಕ್ತ ಮೆಟೀರಿಯಲ್ ಗಳನ್ನ ಒಟ್ಟುಗೂಡಿಸಿ ಇವಾಗ ಅಪೀಲ್ ಹಾಕಿದ್ದಾರೆ. ಸೊ ಇನ್ನು ಮುಂದೆ ಈ ಕೇಸ್ನ ಬಗ್ಗೆ ಯಾವುದೇ ರೀತಿಯಂತ ಒಂದು ಹೋರಾಟವನ್ನ ಮಾಡುವ ಹಾಗಿಲ್ಲ ಸರ್ಕಾರ ಕೂಡ. ಯಾಕಂದ್ರೆ ನಾವು ಇಟ್ ಹಸ್ ಬಿಕಮ್ ಸಬ್ಜುಡೈಸ್. ಸೊ ಸರ್ಕಾರ ಕೂಡ ಮರು ತನಿಖೆಗೆ ಆದೇಶ ಮಾಡುವ ಹಾಗಿಲ್ಲ. ನನ್ನ ಒಂದು ಕಾನೂನಿನ ಅರಿವಿನ ಪ್ರಕಾರ ಇನ್ನು ಈ ಕೇಸ್ ನಲ್ಲಿ ಯಾವುದೇ ಮರು ತನಿಖೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೋರ್ಟ್ ಅಲ್ಲಿ ಒಂದ್ಸಲ ಅಪೀಲ್ ಹೋದ ನಂತರ ಪುನಃ ನಡುವಿನಲ್ಲಿ ಮರು ತನಿಖೆ ಆಗ್ಲಿಕ್ಕೆ ಅನ್ಲೆಸ್ ಕೋರ್ಟ್ ಡೈರೆಕ್ಟ್ ರೀಇನ್ವೆಸ್ಟಿಗೇಷನ್ ಆರ್ ಫರ್ದರ್ ಇನ್ವೆಸ್ಟಿಗೇಷನ್, ಅಥವಾ ಈ ಕೋರ್ಟ್ ನ ತನಿಖೆ ಏನು ಹಿಯರಿಂಗ್ ಸಮಯದಲ್ಲಿ ಏನಾದ್ರೂ ಅಡಿಷನಲ್ ಎವಿಡೆನ್ಸ್ ಕೊಡಬೇಕು ಅಂತ ಹೇಳಿದ್ರೆ 391 ಅಲ್ಲಿ ಒಂದು ಪ್ರೊವಿಷನ್ ಇದೆ, ಅಂತದೇನಾದ್ರೂ ಇದ್ರೆ ಅಷ್ಟೇ ಸಾಧ್ಯತೆ ಇದೆ ಹೊರತು ಇನ್ನು ಯಾವುದೇ ರೀತಿಯಾದಂತ ಇವರ ಡೊಂಬರಾಟಗಳಿಗೆ ಅವಕಾಶ ಇಲ್ಲ. ಇನ್ನು ಏನಾದ್ರೂ ಇಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋದ್ರು ಅಂತ ಹೇಳಿದ್ರೆ ಅವರ ವಿಷನ್ ಇಸ್ ವೆರಿ ಕ್ಲಿಯರ್. ಇಟ್ ಇಸ್ ಟಾರ್ಗೆಟ್ ಧರ್ಮಸ್ಥಳ, ಟಾರ್ಗೆಟ್ ರಿಲಿಜನ್, ಟಾರ್ಗೆಟ್ ಎ ಪರ್ಟಿಕ್ಯುಲರ್ ಫ್ಯಾಮಿಲಿ. 100%. ರಕ್ಷಿತ್ ಸರ್, ನೀವು ಹೈಕೋರ್ಟ್ ವಕೀಲರು, ಈ ತರಹದ ಸಾಕಷ್ಟು ಪ್ರಕರಣಗಳ ನೀವು ನೋಡಿರ್ತೀರಿ. ಈ ಒಂದು ಹುಡುಗಿಯ ಸಾವಿಗೆ ಸಂಬಂಧಪಟ್ಟ ಹಾಗೆ ಈ ತರಹದ ಪ್ರಕರಣದಲ್ಲಿ ರಾಜ್ಯದಲ್ಲಿ ಬೇರೆ ಎಲ್ಲಾದ್ರೂ ಹೋರಾಟಗಳಾಗಿರುವಂತದ್ದು ಈ ರೀತಿ ಆಗಿರುವಂತದ್ದಲ್ಲಿ ನಿಮ್ ಗಮನದಲ್ಲಿ ಇದೆಯಾ? ಅದನ್ನ ಕೋರ್ಟ್ ಪರಿಗಣಿಸ್ತದ? ಅಥವಾ ಸಾರ್ವಜನಿಕ ವಲಯದಲ್ಲಿ ಆಗುವ ಹೋರಾಟವನ್ನ ಕೋರ್ಟ್ ಸ್ವತಂತ್ರವಾಗಿ ಕೈಗೆತ್ಕೊಳ್ತದ? ಹೇಗೆ ಇವ್ರು ಹೋರಾಟ ಮಾಡೋ ರೀತಿ ನೋಡಿದ್ರೆ ಇವರೆಲ್ಲೂ ಮನವಿ ಕೊಡಲ್ಲ, ಎಲ್ಲೂ ಹೈಯರ್ ಅಪೀಲ್ ಮಾಡಕ್ ಹೋಗಲ್ಲ, ಏನೂ ಮಾಡದೆ ಬೀದಿ ಬೀದಿಯಲ್ಲಿ ಹೋಗಿ ಹೋರಾಟ ಮಾಡ್ತಾರೆ, ಬೊಬ್ಬೆ ಹೊಡಿತಾರೆ, ಟಾರ್ಗೆಟ್ ಮಾಡ್ತಾರೆ. ಇದರಿಂದ ಕೋರ್ಟ್, ನ್ಯಾಯಾಲಯ ಸ್ವತಂತ್ರವಾಗಿ ಅದನ್ನ ಕೈಗೆತ್ಕೊಳ್ತದ ಅಂತ ನನ್ನ ಪ್ರಶ್ನೆ. ನನ್ನ ಅನುಭವದ ಪ್ರಕಾರ ಈಗಿಂದ ನಾನು ಯಾವುದೇ ಇಂತಹ ಪ್ರಕರಣವನ್ನ ನೋಡಿಲ್ಲ. ಪ್ರಕರಣಗಳನ್ನು ನೋಡಿದ್ದೇನೆ, ಇಂತಹ ಒಂದು ಏನು ಜನರ ಹೋರಾಟ ಆಗ್ಲಿ ಅಥವಾ ಕೋರ್ಟ್ ಆದೇಶ ಕೊಡುವುದಾಗ್ಲಿ, ಸರ್ಕಾರ ಮರು ತನಿಖೆ ಆದೇಶ ಕೊಡೋದನ್ನ ಇಂತ ನಾನು ನೋಡಿಲ್ಲ. ಆದ್ರೆ ಒಂದ್ಸಲ ನಿಮ್ಗೆ ನೆನಪಿರ್ಬೋದು, ಕೆಲವರು ಕೋರ್ಟಲ್ ಒನ್ಗೆ ಅಂದ್ರೆ ನಮ್ಮ ಚೀಫ್ ಜಸ್ಟಿಸ್ ಇರುವಂತಹ ಕೋರ್ಟಲ್ಗೆ ಒಂದು ರಿಪಿಟೇಷನ್ ಹಾಕಿದ್ರು PIR ಮುಖಾಂತರ. ಆ PIR ಡಿಸ್ಪೋಸ್ ಮಾಡುವ ಸಂದರ್ಭದಲ್ಲಿ ಒಂದು ಅಭಿಪ್ರಾಯ ಪಟ್ಟಿದ್ದು ಕೋರ್ಟ್, ಏನು ಒಂದ ಕುಟುಂಬದವರಿಗೆ ಅಥವಾ ಯಾರು ಇದರಿಂದ ಎಗ್ರೀವ್ಡ್ ಅಂದ್ರೆ ಕುಟುಂಬದವರು ಅಥವಾ ಸಿಬಿಐ ಈ ತನಿಖೆ ಮೇಲ್ಮನೆ ಮಾಡಬೇಕೇ ಹೊರತು ಬೇರೆ ಯಾರು ಮಾಡುವ ಹಾಗಿಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಇಲ್ಲಿರುವಂತದ್ದು ಸ್ಪಷ್ಟ, ಕೋರ್ಟ್ ಇದರ ಬಗ್ಗೆ ಸೋಮೋಟ ಅಥವಾ ಬೇರೆ ಯಾರು ಇದರ ಬಗ್ಗೆ ಏನಾದ್ರೂ ಏನೋ ಮರು ತನಿಖೆಗೆ ಅಥವಾ ಏನೇ ಹೇಳಿಕೆಗಳನ್ನ ಅಥವಾ ಏನೇ ಮಾಡುವಂತದ್ದು ಆಗೋದಿಲ್ಲ. ಏನಿದ್ರು ಕೂಡ ಇಷ್ಟರವರೆಗೆ ಅವಕಾಶ ಇದ್ದದ್ದು ವಿಕ್ಟಿಮ್ನ ಕುಟುಂಬದವರಿಗೆ ಮತ್ತು ಸಿಬಿಐಗೆ. ಕುಟುಂಬದವರು ಈವರೆಗೆ ಏನು ಮಾಡಿಲ್ಲ. ಈಗ ಸಿಬಿಐ ಮೇಲ್ಮನವಿ ಸಲ್ಲಿಸಿದೆ, ಇನ್ನು ಈ ಮೇಲ್ಮನವಿಯಲ್ಲಿ ಏನೆಲ್ಲ ಆಗ್ತದೆ ಅನ್ನುವಂಥದ್ದು ನಾವು ಕಾದು ನೋಡಬೇಕಾಗಿದೆ. ಓಕೆ ರಕ್ಷಿತ್ ಸರ್, ಥ್ಯಾಂಕ್ ಯು. ನೀವು ಎಷ್ಟು ಬಿಸಿ ಇದ್ರೇನೋ ಗೊತ್ತಿಲ್ಲ, ಬಟ್ ನಾನು ಕಾಲ್ ಮಾಡಿದೆ ಇಮಿಡಿಯೇಟ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಹೈಕೋರ್ಟ್ನ ವಕೀಲರಾದಂತ ರಕ್ಷಿತ್ ಕುಮಾರ್ ಅವರು ಹೇಳುವಂತ ಮಾತು. ನೀವೆಲ್ಲ ಕೇಳಿಸ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಸಿಬಿಐ ಮೇಲ್ಮನವಿ ಹೋಗಿದೆ, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಮೇಲ್ಮನವಿಗೆ ಹೋಗುವ ಅವಕಾಶ ಇದ್ದದ್ದು ಸಂತ್ರಸ್ತೆಯ ಕುಟುಂಬಕ್ಕೆ, ಆದರೆ ಅವರು ಹೋಗಲಿಲ್ಲ. ಈಗ ಈ ಪ್ರಕರಣದಲ್ಲಿ ಸ್ವತಃ ಸಿಬಿಐ ಇದನ್ನ ಚಾಲೆಂಜ್ ಮಾಡಿ ಹೈಯರ್ ಕೋರ್ಟಿಗೆ ಹೋಗಿದೆ. ಇದರ ನಂತರ ಸರಿಯಾದ ರೀತಿಯಲ್ಲಿ ವಾದಗಳಾಗ್ತವೆ ಅನ್ನುವ ವಿಶ್ವಾಸ ನಮಗಿದೆ. ಬಹುಶಃ 1.25 ಲಕ್ಷ ಜನ ಶರತ್ ಕೊತ್ತಾಡಿ ಅದೇ ಕಾಮೆಂಟ್ ಅನ್ನು ಬರೆದ್ರು. ಅಲ್ಲಿ 1.25 ಲಕ್ಷ ಜನ ಪಾದಯಾತ್ರೆ ಮಾಡಿ ಅಣ್ಣಪ್ಪನ ಬಳಿಗೆ ಹೋಗಿ ಮಂಜುನಾಥ ಸ್ವಾಮಿಯ ಬಳಿಗೆ ಹೋಗಿ ತಲೆಬಾಗಿ ನಮಸ್ಕಾರ ಮಾಡಿ ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಒಕ್ಕೊರಲಿನಿಂದ ಕೂಗಿದ ಕೇಳಿಕೊಂಡ ಕಾರಣಕ್ಕೆ ಬಹುಶಃ ಇದೊಂದು ದೈವ ಪ್ರೇರಣೆಯ ಮೂಲಕ ಬಂದಂತ ಒಂದು ಸೂಚನೆ ಅಂತ ಹೇಳಿ ನನಗಂತೂ ಅನ್ಸುತ್ತೆ. ಮುಖ್ಯವಾಗಿ ಇದರಲ್ಲಿ ನಾನು ಗಿರೀಶ್ ಮಟ್ಟಣ್ಣನವರಿಗೆ ಹಾಕಿದ ಚಾಲೆಂಜ್ಗೆ ಬದ್ಧನಾಗಿದ್ದೇನೆ. ಇದು ಬೇರೆ ಪಾರ್ಟು ಮಟ್ಟಣ್ಣನವರೇ, ಏನು ಕೋರ್ಟು ಇನ್ನೊಂದು ಸೌಜನ್ಯ ವಿಷಯದ ಬಗ್ಗೆ ನಮ್ದು ಚರ್ಚೆ ಇಲ್ಲ. ಯಾಕಂದ್ರೆ ಸೌಜನ್ಯ ಮ್ಯಾಟ್ರಿಕ್ ಸಂಬಂಧಪಟ್ಟಾಗ ನಾನು ಬರೀತೀನಿ ಪುಸ್ತಕದ ಮೇಲೆ ಚರ್ಚೆ ಮಾಡೋಣ. ಆದ್ರೆ ನಾವು ಧರ್ಮಸ್ಥಳದ ವಿಚಾರದಲ್ಲಿ ನೀವು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡುವ ವಿಷಯಕ್ಕೆ ನಿಮಗೆ ನಮ್ಮ ಧಿಕ್ಕಾರ ಇದೆ. ಸೌಜನ್ಯಳಿಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ಉಪವಾಸ ಕೂತ್ಕೊಂತೀರಾ, ಬರ್ತೀನಿ ನಾನು ನಿಮ್ ಜೊತೆ ಕೂತ್ಕೊಂತೀನಿ, ಉಪವಾಸ ಮಾಡೋಣ. ಆದರೆ ನೀವು ಮಾಡ್ತಾ ಇರೋದೇನು, ನೀವು ಟಾರ್ಗೆಟ್ ಧರ್ಮಸ್ಥಳ ಮಾಡ್ತಾ ಇದ್ದೀರಿ. ನಿಮ್ಮನ್ನ ಮಾತ್ರ ಜನ ಕ್ಷಮಿಸಲ್ಲ. ಆ ಹೆಣ್ಣಿನ ಕಾರಣಕ್ಕೆ, ಆ ಹುಡುಗಿಯ ಹೆಸರಿನ ವೇದಿಕೆಯಲ್ಲಿ ಹತ್ತಿ ನೀವು ಮಾತಾಡ್ತಿದ್ದೀರಿ, ಬಚಾವಾದ್ರಿ. ಬೇರೆ ಆದ್ರೆ ಕತೆ ಬೇರೆ ಇದೆ. ಮುಂದೆ ನಿಮಗೆ ಇದು ಒಳ್ಳೇದಲ್ಲ. ನಿಮಗೆ ನಾನು ಒಂದು ರಿಕ್ವೆಸ್ಟ್ ಮಾಡೋದು, ಸುಳ್ಳು ಹೇಳಬೇಡಿ, ನೀವು ಹೋರಾಟ ಮಾಡಿ, ನಿಮ್ಮ ಹತ್ರ ದಾಖಲೆನ ತೋರಿಸಿ ಜನರಿಗೆ. ಈ ದಾಖಲೆ ಇದು ಯಾವುದು, ಇದನ್ನ ಹಿಡ್ಕೊಂಡು ತೋರಿಸಿ, ಇದು ಇದು ದಾಖಲೆ ಹಿಂಗಿದೆ, ದಾಖಲೆ ಇಲ್ಲಿ ನೋಡ್ರಿ ಅಂತೇಳಿ ಇದನ್ನ ಚಾಲೆಂಜ್ ಮಾಡಿ. ಅದು ಬಿಟ್ಕೊಂಡು ನನ್ನ ಮೊಬೈಲ್ ಅಲ್ಲಿ ಇದೆ ದಾಖಲೆ, ನನ್ನ ಪರ್ಸ್ ಒಳಗಡೆ ಇದೆ ದಾಖಲೆ, ಇದನ್ನೆಲ್ಲ ಬಿಡಿ, ಜನರಿಗೆ ಸತ್ಯವನ್ನ ಹೇಳಿ ಅಂತ ಹೇಳ್ತಾ ಇವತ್ತಿನ ಲೈವ್ ಅನ್ನ ಮುಗಿಸುವ ಟೈಮ್ ಬಂದಿದೆ. ಅರ್ಧ ಗಂಟೆ ನಿಮ್ಮ ಜೊತೆ ನಾನು ಕಳೆದಿದ್ದೀನಿ. ತುಂಬಾ ಜನ ಮೆಸೇಜ್ ಮಾಡಿದಿರಿ, ತುಂಬಾ ಜನ ಕಾಮೆಂಟ್ ಮಾಡಿದಿರಿ. ಸಿಬಿಐ ಈ ಪ್ರಕರಣವನ್ನ ಹೈಕೋರ್ಟ್ ಮೆಟ್ಟಿಲಿಗೆ ತಗೊಂಡು ಹೋಗಿದೆ. ಪ್ರಕರಣ ಅಲ್ಲಿ ದೇವರ ನ್ಯಾಯಕ್ಕೆ ಸರಿಯಾಗಿ ಅಲ್ಲಿ ತನಿಖೆ ಅಂತ ಹೇಳಿದ್ರೆ ವಾದಗಳಾಗಲಿ, ಇಲ್ಲಿ ಒಂದು ಭಾವಶುದ್ಧಿಯಲ್ಲಿ ಕೆಲಸ ಮಾಡುವಂತಹ ಇಲ್ಲಿ ಯಾರು ತಪ್ಪಿತಸ್ಥರು ಅವರಿಗೆ ಶಿಕ್ಷೆ ಆಗಲಿ. ಸುಮ್ಮನೆ ಮೊನ್ನೆ ನೋಡಿ ಆ ಧರ್ಮ ಸಂರಕ್ಷಣಾ ಯಾತ್ರೆಗೆ ನಮ್ಮ ಪರಮ ಪೂಜ್ಯ ಪೇಜಾವರ ಶ್ರೀಗಳು ಒಂದು ಬೈಟ್ಸ್ ಅನ್ನ ಕೊಡ್ತಾರೆ. ಅವ್ರು ಏನು ಹೇಳಿಲ್ಲ, ಅವರು ಧರ್ಮ ಸಂರಕ್ಷಣೆಗೆ ಸಂಬಂಧಪಟ್ಟಾಗ ಮಾತಾಡ್ತಾರೆ. ತುಲಾಭಾರ ಮಾಡುವಾಗ ಯಾರೋ ಭಕ್ತರು ರಿಕ್ವೆಸ್ಟ್ ಮಾಡಿ ತುಲಾಭಾರ ಮಾಡುವಾಗ ಅದು ಸರಪಣಿ ಕಟ್ಟಾಗಿ ಯಾವುದೇ ಇಲ್ಲದೆ ಅಪಾಯದಿಂದ ಪಾರಾಗ್ತಾರೆ. ಅದನ್ನಿಟ್ಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರು ಹಿಂಗ್ ಹೇಳಿಕೆ ಕೊಟ್ಟದಕ್ಕೆ ಹಂಗಾಯ್ತು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೀವನದಲ್ಲಿ ಅಪಘಾತ ಅವಘಡಗಳು ಆಗಲೇ ಇಲ್ವಾ? ಹಾಗಿದ್ರೆ ಮುಂದೆ ಆಗೋದೇ ಇಲ್ವಾ? ಅವ್ರ ಲೈಫಲ್ಲಿ ಕಾಲು ಜಾರಿದ್ರೆ ಆನೆ ಕೂಡ ಬೀಳ್ತದೆ. ಮಹೇಶ್ ಶೆಟ್ಟ್ರೆ, ಯಾಕೆ ಸುಮ್ಮನೆ ಇದನ್ನೆಲ್ಲ ಮಾಡ್ತೀರಿ? ನಿಮ್ಮದು ಇನ್ನೂ ದೀರ್ಘವಾದ ಅವಧಿ ಇದೆ ನೀವು ಬದುಕಲಿಕ್ಕೆ. ನಿಮ್ಮ ಕುಟುಂಬದಲ್ಲೂ ಮಕ್ಕಳಿದ್ದಾರೆ, ನಿಮ್ದು ಒಂದು ಫ್ಯಾಮಿಲಿ ಅಂತಿದೆ. ದುರಂತಗಳು ಎಲ್ಲರ ಬದುಕಲ್ಲೂ ನಡೆಯುತ್ತೆ ಸರ್. ಅದಕ್ಕೂ ಇದಕ್ಕೂ ತಳಕು ಹಾಕಿ ಏನೋ ಆಯ್ತು ಅಂತೇಳಿ ನಮ್ಮ ಪೂಜ್ಯರ ಬಗ್ಗೆ, ನಮ್ಮ ಸ್ವಾಮಿಗಳ ಬಗ್ಗೆ ಇನ್ನೊಬ್ರು ನಿಮ್ಮದೇ ವೇದಿಕೆಯಲ್ಲಿ ನಿಂತ್ಕೊಂಡು ಸ್ವಾಮಿಗಳದ್ದೆಲ್ಲ ವೇಷದ ಸ್ವಾಮಿಗಳು ಇವರು ಅಂತ ಹೇಳ್ತಾರೆ. ಏನ್ ಅರ್ಥ ಇದಕ್ಕೆ? ಇದರ ಅರ್ಥ ಏನು? ನೀವು ಟಾರ್ಗೆಟ್ ಮಾಡ್ತಿರೋದು ಯಾರನ್ನ ಹಾಕಿದರೆ? ಇದಕ್ಕೆ ದೇವರೇ ಉತ್ತರ ಕೊಡ್ತಾನೆ. ಆದರೆ ನಮಗೆ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ, ಕಾನೂನು ವ್ಯವಸ್ಥೆಯ ಮೇಲೆ ಅಪಾರವಾದಂತಹ ಗೌರವ ಇದೆ. ನಾವು ಈ ಪ್ರಕರಣದಲ್ಲಿ ನಿರೀಕ್ಷೆ ಮಾಡೋದಿಷ್ಟೇ, ಸೌಜನ್ಯಳ ಹತ್ಯೆಗೆ ಕಾರಣನಾದವ ನೇಣ ಕುಣಿಕೆಗೆ ಏರುವಂತ ದಿನ ಬರಲಿ. ಆ ದಿವಸವೂ ನಾನು ಲೈವ್ ಬಂದು ಹೇಳ್ತೇನೆ, ನನಗೆ ಕರುಣೆ ಇಲ್ಲ ಯಾರ ಮೇಲೆ. ಒಂದು ಹೆಣ್ಣನ್ನ ಬರ್ಬರವಾಗಿ ಅತ್ಯಾಚಾರ ಮಾಡಿದ ಮನುಷ್ಯನ ಮೇಲೆ ನನಗೆ ಕರುಣೆ ಇರೋದಿಲ್ಲ, ಕರುಣೆ ಬರೋದಿಲ್ಲ. ನಾನು ಆ ವಿಷಯದಲ್ಲಿ ಕಟುಕ. ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ಸೌಜನ್ಯಳ ಹತ್ಯೆಗೆ ಕಾರಣನಾದವ ನೇಣ ಕುಣಿಕೆಗೆ ಏರುವ ದಿವಸ ನಾವು ಸಂಭ್ರಮಾಚರಣೆಯನ್ನ ಮಾಡೋಣ. ಅದರ ಬಗ್ಗೆ ಯಾವುದೇ ಇದಿಲ್ಲ. ಆದರೆ ನ್ಯಾಯಾಲಯದಲ್ಲಿ ಯಾವ ರೀತಿಯ ತೀರ್ಪು ಬರ್ತದೆ, 6 ರಿಂದ 1 ವರ್ಷದ ಒಳಗಡೆ ಇದರ ತೀರ್ಪನ್ನು ನಾವು ಎದುರುಗೊಳ್ಳೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ಇವತ್ತಿನ ಲೈವ್ ಅನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರೀತಿ ಇರಲಿ. ಪಟಾಕಿ ಅಂಗಡಿ ಇಟ್ಟಿಲ್ಲ, ಬ್ಲಾಸ್ಟಿಂಗ್ ಆದರೆ ಇದೇ ವಿಷಯನ ಹೇಳೋಣ ಅಂತ ಬಂದಿದ್ದು. ಎಲ್ರಿಗೂ ಕೂಡ ಮುಂಗಡವಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮ ಊರಿನ ನಮ್ಮ ವ್ಯಾಪ್ತಿಯ ಧಾರ್ಮಿಕ ಸಂಸ್ಥೆಗಳ ಪರವಾಗಿ ನಾವು ನಿಲ್ಲೋಣ. ಯಾವುದೇ ನೀವು ಯಾವ ಸಿದ್ಧಾಂತ, ಮೊನ್ನೆ ಧರ್ಮ ಸಂರಕ್ಷಣಾ ಯಾತ್ರೆಯಲ್ಲಿ ಎಲ್ಲಾ ಪಾರ್ಟಿ ಎಲ್ಲಾ ಪಕ್ಷದವರು ಕೂಡ ನಮ್ಮ ಜೊತೆ ಬಂದಿದ್ರು. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಕಮ್ಯುನಿಸ್ಟ್, ಯಾರು ನಮ್ಗೇನು, ಯಾರು ಬೇಕಾದರೂ ಬರಲಿ ಸ್ವಾಮಿ, ಅದು ನಾವು ಧಾರ್ಮಿಕ ಶ್ರದ್ಧಾ ಕೇಂದ್ರ, ಅದರ ಪರವಾಗಿ ನಾವು ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ, ಒಂದು ರಥಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಬನ್ನಿ, ಸೇರ್ಕೊಳ್ಳಿ, ನಿಮ್ಮ ನಿಮ್ಮ ವಿಚಾರಗಳನ್ನ, ನಿಮ್ಮ ನಿಮ್ಮ ಏನೇನು ಸಿದ್ಧಾಂತಗಳು ಎಲ್ಲವನ್ನ ಮೂಟೆ ಕಟ್ಟಿ ಸೈಡ್ಗೆ ಹಾಕಿ ಬನ್ನಿ. ಆದರೆ ಈ ಒಂದು ಅಸ್ಮಿತೆ, ಅದು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಪರವಾಗಿ ಎಲ್ಲವನ್ನ ಬಿಟ್ಟು ಗಟ್ಟಿಯಾಗಿ ನಿಲ್ಲುವಂಥದ್ದು ನಮ್ಮ ಒಂದು ಹಕ್ಕದು. ಆ ಕಾರಣಕ್ಕೆ ಮೊನ್ನೆ ಬಂದಂತ ಜನರಿದಾರಲ್ಲ, ಅವರು ನಿಜವಾದ ದೇವರು. ಆ ಎಲ್ಲ ದೇವರುಗಳ ಪಾದಕ್ಕೆ ನನ್ನ ನಮಸ್ಕಾರ. ಸಿಗೋಣ ಮತ್ತೆ.